ಈ ಪ್ರಪಂಚ ಅನ್ನೋದು ಎಷ್ಟೋ ಅದ್ಭುತ ಮತ್ತು ವಿಚಿತ್ರಗಳಿಂದ ಕೂಡಿದೆ ಆದರೆ ನಾನು ಈಗ ಹೇಳುತ್ತಿರುವಂತಹ ವಿಚಿತ್ರದ ಬಗ್ಗೆ ನೀವು ಕೇಳಿರೋದಿಲ್ಲ ಈ ವಿಚಿತ್ರ ಅನ್ನೋದು ಮನುಷ್ಯನ ಜೀವನದಲ್ಲಿಯೇ ನಡೆಯುತ್ತಿದೆ ನಾವು ರಾಮಾಯಣದಲ್ಲಿ ಕುಂಭಕರ್ಣನ ಬಗ್ಗೆ ಕೇಳಿದ್ದೇವೆ ಈತ 6 ತಿಂಗಳು ನಿದ್ದೆ ಮಾಡಿದ್ರೆ ಇನ್ನ 6 ತಿಂಗಳು ಎಚ್ಚರ ಇರ್ತಿದ್ದ ಆದರೆ ಇದು ತ್ರೇತಾಯುಗದಲ್ಲಿನ ವಿಷಯ ಬಟ್ ಈ ದಿನಗಳಲ್ಲಿ ಒಬ್ಬ ವ್ಯಕ್ತಿ ಕುಂಭಕರ್ಣನ ರೀತಿ ನಿದ್ದೆ ಮಾಡೋದು ಅಂದ್ರೆ ಸಾಧ್ಯವಾಗದ ವಿಷಯ ಆದರೆ ಒಂದು ಸ್ಥಳದಲ್ಲಿ ಇದೆ ನಡೆಯುತ್ತಿದೆ ಅದು ಕೂಡ ಒಬ್ಬ ವ್ಯಕ್ತಿ ಅಲ್ಲ ಆ ಗ್ರಾಮದಲ್ಲಿನ ಎಲ್ಲಾ ವ್ಯಕ್ತಿಗಳು ಇವರೆಲ್ಲ ಹಗಲು ರಾತ್ರಿ ತಿಂಗಳು ವಾರ ಅನ್ನೋದನ್ನ ಸಹ ನೋಡದೆ ಎಚ್ಚರವಿಲ್ಲದೆ ನಿದ್ದೆ ಮಾಡುತ್ತಿದ್ದಾರೆ ಇದು ಕೇಳೋದಕ್ಕೆ ಸ್ವಲ್ಪ ಕಾಮಿಡಿ ಅನ್ಸಿದ್ರು ನಿಜಾನೆ ಈ ನಿದ್ದೆ ಹೋಗಿದ್ದು ಕೂಡ ಯಾವಾಗ ಹೇಗೆ ಎಲ್ಲಿ ಅಂತ ಸಹ ಅವರಿಗೆ ನೆನಪಿರೋದಿಲ್ಲ ಮನೆಯಿಂದ ಸರಕುಗಳನ್ನು ತರೋದಕ್ಕೆ ಹೊರಟ ವ್ಯಕ್ತಿ ದಾರಿಯಲ್ಲೇ ಮಲಗಿ ನಿದ್ದೆ ಮಾಡುತ್ತಿದ್ದಾನೆ ಹಾಗೆ ಸ್ಕೂಲ್ಗೆ ಹೋದಂತಹ ಮಕ್ಕಳು ಆಟ ಆಡುತ್ತಾ ಗ್ರೌಂಡ್ನಲ್ಲಿಯೇ ಮಲಗಿ ನಿದ್ದೆ ಮಾಡುತ್ತಿದ್ದಾರೆ ಹೀಗೆ ಒಬ್ಬರು ಇಬ್ಬರು ಅಲ್ಲ ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಸಹ ಇದೇ ರೀತಿ ಮಾಡುತ್ತಿದ್ದಾರೆ ಕೆಲವೊಬ್ಬರಾದರೆ ರಸ್ತೆ ಮೇಲೆ ನಡೆಯುತ್ತಾ ಹಾಗೆ ಬಿದ್ದು ನಿದ್ದೆ ಮಾಡುತ್ತಿದ್ದಾರೆ ಡ್ರೈವಿಂಗ್ ಮಾಡ್ತಿರೋ ವ್ಯಕ್ತಿ ಸಹ ಹಾಗೆ ತಿಳಿಯದೆ ನಿದ್ದೆಗೆ ಜಾರಿದ್ದಾನೆ ಇವೆಲ್ಲ ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಮತ್ತು ಹೊಸದಾಗಿ ಅನಿಸಿದ್ರು ಇದೆಲ್ಲ ನಿಜವಾಗಿ ನಡೆದಿರುವ ಘಟನೆಗಳೇ ಅಸಲಿಗೆ ಇವರಿಗೆಲ್ಲ ಏನಾಗಿದೆ ಯಾಕೆ ಇವರು ಎಲ್ಲೆಂದರಲ್ಲಿ ಬಿದ್ದು ನಿದ್ದೆ ಮಾಡ್ತಿದ್ದಾರೆ ಈ ಗ್ರಾಮದ ಪ್ರಜೆಗಳಿಗೆಲ್ಲ ಯಾವುದಾದರೂ ವ್ಯಾಧಿ ಬಂದಿದೆಯಾ ಅವರು ನಿದ್ದೆ ಮಾಡುತ್ತಿರುವಂತಹ ವಿಷಯ ಕನಿಷ್ಠ ಅವರಿಗಾದರೂ ಗೊತ್ತಾ ಈ ಗ್ರಾಮ ಯಾವುದಾದರೂ ಶಾಪಕ್ಕೆ ಗುರಿಯಾಗಿದೆಯಾ ಈ ರೀತಿಯ ಎಷ್ಟೋ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿದುಕೊಳ್ಳೋಣ ಈ ವಿಡಿಯೋ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರಲಿದೆ ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡೋಕೆ ಟ್ರೈ ಮಾಡಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಈ ಸ್ಲೀಪಿಂಗ್ ಮಿಸ್ಟರಿ ನಡೆಯುತ್ತಿರುವಂತಹ ಗ್ರಾಮದ ಹೆಸರು ಕಲಾಚಿ ಈ ಕಲಾಚಿ ಗ್ರಾಮ ಅನ್ನೋದು ಕಜಕಿಸ್ತಾನ್ ದೇಶದಲ್ಲಿದೆ ಈ ಕಲಾಚಿ ಗ್ರಾಮವನ್ನ ಸ್ಲೀಪಿಂಗ್ ಹಾಲೋ ಅಂತ ಈ ಘಟನೆಗಳು ನಡೆದಿದ್ದಕ್ಕೆ ಕರೀತಾರೆ ಇನ್ನು ಈ ಗ್ರಾಮದಲ್ಲಿ ಈ ವಿಚಿತ್ರ ಘಟನೆಗಳು ಹೇಗೆ ಪ್ರಾರಂಭವಾದವು ಅಂತ ನೋಡೋಣ ಮೊದಲ ಬಾರಿಗೆ 2010 ರಲ್ಲಿ ಇಲ್ಲಿನ ಒಂದು ಶಾಲೆಯಲ್ಲಿ ಟೀಚರ್ ಮಕ್ಕಳಿಗೆ ಪಾಠವನ್ನ ಮಾಡುವಂತ ಸಂದರ್ಭದಲ್ಲಿ ಕ್ಲಾಸ್ನಲ್ಲಿನ ಮಕ್ಕಳು ಪಾಠವನ್ನ ಕೇಳುತ್ತಲೇ ಆಕಸ್ಮಿಕವಾಗಿ ನಿದ್ರೆಗೆ ಜಾರುತ್ತಾರೆ ಆ ಸಮಯದಲ್ಲಿ ಆ ಟೀಚರ್ ಮಕ್ಕಳನ್ನ ಎಷ್ಟು ಎಬ್ಬಿಸುವ ಪ್ರಯತ್ನ ಮಾಡಿದರೂ ಅವರು ಏಳೋದಿಲ್ಲ ನಂತರ ಸ್ಕೂಲ್ ಮ್ಯಾನೇಜ್ಮೆಂಟ್ ಎಲ್ಲ ಬಂದು ಅವರನ್ನ ನಿದ್ರೆಯಿಂದ ಎಬ್ಬಿಸುವ ಪ್ರಯತ್ನ ಮಾಡಿದರೂ ಸಹ ಅವರು ಎದ್ದೇಳೋದಿಲ್ಲ ಇದರಿಂದ ಅವರಿಗೆ ಏನ್ ನಡೀತಿದೆ ಅಂತ ಅರ್ಥವಾಗದೆ ಅವರನ್ನೆಲ್ಲ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿ ಪರೀಕ್ಷೆಗಳನ್ನ ಮಾಡಿಸಿದ್ರು ಸಹ ಗೊತ್ತಾಗೋದಿಲ್ಲ ಈ ರೀತಿ ಅವರು 4-5 ದಿನಗಳ ಕಾಲ ನಿದ್ದೆ ಮಾಡಿದ ನಂತರ ಎಚ್ಚರಗೊಂಡು ಎದ್ದೇಳ್ತಾರೆ ಎಚ್ಚರಗೊಂಡಾಗ ಅವರೆಲ್ಲ ಆರೋಗ್ಯವಾಗಿಯೇ ಇದ್ದರೂ ಸಹ ಆಹಾರವಿಲ್ಲದ ಕಾರಣ ಅವರೆಲ್ಲ ನೀರಸಗೊಂಡಿರ್ತಾರೆ ಏನ್ ನಡೆಯಿತು ಅಂತ ಡಾಕ್ಟರ್ಸ್ ಆ ಮಕ್ಕಳನ್ನ ಕೇಳಿದ್ರೆ ಅವರಿಗೆ ಏನ್ ನಡೆಯಿತು ಅನ್ನೋದೇ ಗೊತ್ತಿರೋದಿಲ್ಲ ಕೇವಲ ಮತ್ತು ಬಂದಂತಾಯ್ತು ಕಣ್ಣು ಮುಚ್ಚಿದೆವು ಈಗ ನೋಡಿದ್ರೆ ಹಾಸ್ಪಿಟಲ್ ನಲ್ಲಿ ಇದೇವೆ ಅಂತ ಹೇಳ್ತಾರೆ ಅವರು ಇಷ್ಟು ದಿನ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಿದೀವಿ ಅನ್ನೋದನ್ನ ಆ ಮಕ್ಕಳೇ ಸಹ ನಂಬೋದಿಲ್ಲ ಇನ್ನು 2014 ವಿಕ್ಟರ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನನ್ನ ಮೀಟ್ ಮಾಡೋಕೆ ಅಂತ ರೋಡ್ಗೆ ಬಂದು ಸ್ವಲ್ಪ ದೂರ ಬೈಕ್ ಅನ್ನ ಡ್ರೈವ್ ಮಾಡಿದ್ನೋ ಇಲ್ವೋ ಸ್ವಲ್ಪ ಮುಂದಕ್ಕೆ ಹೋಗುತ್ತಿದ್ದಂತೆ ನಿದ್ದೆ ಮಾಡೋಕೆ ಶುರು ಮಾಡ್ತಾನೆ ನಂತರ ಅವನಿಗೆ ಎಚ್ಚರವಾಗುವ ಸಂದರ್ಭದಲ್ಲಿ ಅವನು ಹಾಸ್ಪಿಟಲ್ ನಲ್ಲಿ ಇರ್ತಾನೆ ಅದೃಷ್ಟವಶದಿಂದ ಅವನು ನಿದ್ರೆಯಲ್ಲಿ ಬೈಕ್ ನಿಂದ ಬಿದ್ದರೂ ಸಹ ಅವನಿಗೆ ದೊಡ್ಡ ಗಾಯಗಳು ಆಗೋದಿಲ್ಲ ಆದರೆ ಅವನು ನಿದ್ದೆಯಿಂದ ಎದ್ದ ನಂತರ ಏನ್ ನಡೆಯಿತು ಅಂತ ಕೇಳಿದ್ರೆ ಅವನಿಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾನೆ ಕೇವಲ ಡ್ರೈವಿಂಗ್ ಮಾಡೋದಕ್ಕೆ ಬೈಕ್ ಅನ್ನ ಹತ್ತಿದ್ದು ಒಂದೇ ನೆನಪಿದೆ ಅಂತ ಹೇಳ್ತಾನೆ ಹೀಗೆ ಕೇವಲ ಇವನ ವಿಷಯದಲ್ಲಿ ಮಾತ್ರವಲ್ಲದೆ ಹಲವಾರು ಜನಗಳ ವಿಷಯದಲ್ಲಿ ಸಹ ಇದೇ ರೀತಿ ನಡೆದಿದೆ ಈ ರೀತಿ ಕೇವಲ ಒಂದು ಸಾರಿ ಅಲ್ಲದೆ ಪದೇ ಪದೇ ನಡೆದಿದ್ರಿಂದ ಡಾಕ್ಟರ್ಗಳು ಈ ಸಮಸ್ಯೆಯನ್ನ ಸ್ಲೀಪಿಂಗ್ ಹಾಲೋ ಅಂತ ಕರೆಯೋಕೆ ಶುರು ಮಾಡ್ಕೋತಾರೆ ಸ್ಲೀಪಿಂಗ್ ಹಾಲೋ ಅಂದ್ರೆ ಕೆಲವು ದಿನಗಳು ಇಲ್ಲ ಅಂದ್ರೆ ಕೆಲವು ತಿಂಗಳು ಕಾಲ ನಿದ್ದೆ ಮಾಡೋದು ಅಂತ ಇನ್ನು ಅವರು ನಿದ್ದೆಯಿಂದ ಎದ್ದಾಗ ಅವರಿಗೆ ಏನೂ ನೆನಪಿರೋದಿಲ್ಲ ಅಂತ ಇದನ್ನ ಅವರು ಸ್ಲೀಪಿಂಗ್ ಹಾಲೋ ಅಂತ ಕರೀತಾರೆ ಇನ್ನು ಈ ಕಲಾಚಿ ಗ್ರಾಮದಲ್ಲಿರುವಂತಹ ಒಬ್ಬ ಮಹಿಳೆಗೆ ಈ ಸ್ಲೀಪಿಂಗ್ ಹಾಲೋ ಅನ್ನೋದು 4 ವರ್ಷದಲ್ಲಿ 3 ಬಾರಿ ಬರುತ್ತೆ ಇವಳಿಗೆ ಮೊದಲನೆಯ ಬಾರಿ 2012 ಅಟ್ಯಾಕ್ ಆಗುತ್ತೆ ತನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಸಡನ್ ಆಗಿ ನಿದ್ರೆಗೆ ಜಾರ್ತಾಳೆ ಅನಂತರ ಜಾಸ್ತಿ ದಿನದ ನಂತರ ಎಚ್ಚರಗೊಳ್ತಾಳೆ ಅದು ಹಾಸ್ಪಿಟಲ್ನಲ್ಲಿ ಇವಳಿಗೆ ಏನ್ ನಡೀತು ಅನ್ನೋದು ಸಹ ನೆನಪಿರೋದಿಲ್ಲ ಇನ್ನೊಂದು ವಿಚಿತ್ರ ಏನಂದ್ರೆ ಇವಳನ್ನ ಹಾಸ್ಪಿಟಲ್ ನಿಂದ ಕರೆತರೋಕೆ ಇವಳ ಫ್ಯಾಮಿಲಿ ಮೆಂಬರ್ಸ್ ಕಾರಿನಿಂದ ಹೊರಡಿ ಅವರು ಸಹ ನಿದ್ರೆಗೆ ಜಾರ್ತಾರೆ ಅನಂತರ 2014 ಇದೇ ಹುಡುಗಿ ಮತ್ತೆ ಇನ್ನೊಂದು ಸಾರಿ ನಿದ್ರೆಗೆ ಜಾರ್ತಾಳೆ ಈ ಸಾರಿ ಇವಳು 5 ದಿನಗಳ ನಂತರ ನಿದ್ರೆಯಿಂದ ಹಾಸ್ಪಿಟಲ್ ನಲ್ಲಿ ಎಚ್ಚರಗೊಳ್ತಾಳೆ ಅನಂತರ 2017 ಮತ್ತೆ ಈ ಹುಡುಗಿ ಸ್ಲೀಪಿಂಗ್ ಹಾಲೋಗೆ ಗುರಿಯಾಗ್ತಾಳೆ ಆದ್ರೆ ಈ ಸಾರಿ ಇವಳು ಕಂಪ್ಲೀಟ್ ಆಗಿ ನಿದ್ರೆಗೆ ಜಾರಲಿಲ್ಲ ಇವಳ ದೇಹದಲ್ಲಿನ ಲೋಯರ್ ಬಾಡಿ ಮಾತ್ರನೇ ಪೆರಾಲಿಸಿಸ್ ಆಗಿ ಸ್ವಲ್ಪ ದಿನ ಕೆಲಸ ಮಾಡೋದಿಲ್ಲ ಇದನ್ನ ಹೊರತುಪಡಿಸಿ ಅಪ್ಪರ್ ಬಾಡಿ ಎಲ್ಲ ನಾರ್ಮಲ್ ಆಗಿನೇ ಆಕ್ಟಿವ್ ಆಗಿತ್ತು
ಸ್ವಲ್ಪ ದಿನಗಳವರೆಗೆ ಇವಳು ಸರಿಯಾಗಿ ನಡೆಯೋಕಾಗೋದಿಲ್ಲ, ಅನಂತರ ಎಲ್ಲ ಸರಿ ಹೋಗುತ್ತೆ. ಹೀಗೆ ಈ ಗ್ರಾಮದಲ್ಲಿನ ಹಲವಾರು ಜನ ಈ ರೀತಿ ನಿದ್ದೆ ಮಾಡ್ತಾನೆ ಇರ್ತಾರೆ. ಈ ಸ್ಲೀಪಿಂಗ್ ಹ್ಯಾಲೋ ಅಟ್ಯಾಕ್ಗೆ ಗುರಿಯಾದಂತಹ ಮಕ್ಕಳಿಗೆ ಸ್ವಲ್ಪ ಮತಿಭ್ರಮಣೆ ಉಂಟಾದಂತೆ ಆಡುತ್ತಿದ್ರು, ಅಂದ್ರೆ ವಿಚಿತ್ರವಾಗಿ ಮತ್ತು ವಿಭಿನ್ನವಾಗಿ ಮಾತಾಡ್ತಿದ್ರು. ಇನ್ನು ಕೆಲವು ಮಕ್ಕಳಾದ್ರೆ ಮತ್ತಿನಲ್ಲಿ ಇದ್ದಂತೆ ಎಲ್ಲೋ ನಡೆದುಕೊಂಡು ಹೋಗ್ತಿದ್ರು. ಹೀಗೆ ಈ ಸ್ಲೀಪಿಂಗ್ ಹಾಲೋನ ಎಫೆಕ್ಟ್ ಕೇವಲ ಮನುಷ್ಯರ ಮೇಲೆ ಮಾತ್ರವಲ್ಲದೆ ಪ್ರಾಣಿಗಳ ಮೇಲೆ ಸಹ ಕಂಡುಬರುತ್ತೆ. ಗ್ರಾಮದಲ್ಲಿ ಒಬ್ಬ ಬೆಕ್ಕನ್ನ ಬೆಳೆಸುತ್ತಿದ್ದಂತಹ ವ್ಯಕ್ತಿ ತನ್ನ ಬೆಕ್ಕು ಒಂದು ರೀತಿ ವಿಚಿತ್ರವಾಗಿ ವರ್ತಿಸುತ್ತಿದೆ ಅಂತ, ಒಂದು ದಿನ ಪೂರ್ತಿ ಜಾಸ್ತಿ ಕೋಪದಿಂದ ವರ್ತಿಸಿದೆ, ಅನಂತರ ಅದು ನಿದ್ದೆಗೆ ಜಾರಿ ಮನುಷ್ಯನ ರೀತಿ ಗೊರಕೆ ಹೊಡೀತು ಅಂತ, ಹೀಗೆ ಕೆಲವು ದಿನಗಳ ಕಾಲ ನಿದ್ದೆಯಿಂದ ಎದ್ದಿಲ್ಲ ಅಂತ ತಿಳಿಸ್ತಾನೆ. ಈ ರೀತಿ ಹಲವಾರು ಘಟನೆಗಳು ಈ ಗ್ರಾಮದಲ್ಲಿ ನಡೆದಿದೆ ಅಂತ ಈ ಗ್ರಾಮಸ್ಥರು ತಿಳಿಸ್ತಾರೆ. ಈ ರೀತಿ ಒಂದರ ಹಿಂದೆ ಒಂದು ವಿಚಿತ್ರ ಘಟನೆಗಳು ನಡೆದಿದ್ರಿಂದ ಕೊನೆಗೆ ಸರ್ಕಾರ ಸಂಶೋಧನೆಯನ್ನ ನಡೆಸೋಕೆ ಅಂತ ಸೈಂಟಿಸ್ಟ್ಗಳ ತಂಡವನ್ನ ಕಳಿಸ್ತಾರೆ. ಹಾಗೆ ಗ್ರಾಮದಲ್ಲಿ ವಾಸವಿರುವಂತಹ ಎಲ್ಲಾ ಗ್ರಾಮಸ್ಥರು ಮನೆಯನ್ನ ಖಾಲಿ ಮಾಡಿ ಬೇರೆ ಕಡೆ ಹೋಗ್ಬೇಕು ಅಂತ ಎಚ್ಚರಿಸ್ತಾರೆ. ಕೆಲವರು ಫ್ಯಾಮಿಲಿಗಳ ಸಮೇತ ಈ ಗ್ರಾಮವನ್ನು ಬಿಟ್ಟು ಕಂಪ್ಲೀಟ್ ಆಗಿ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಆದರೆ 100ಕ್ಕೂ ಹೆಚ್ಚು ಫ್ಯಾಮಿಲಿಗಳು ತಮ್ಮ ಮನೆ ಮತ್ತು ಸ್ವಂತ ಜಾಗವನ್ನು ಬಿಡೋದಿಲ್ಲ ಅಂತ ಇಲ್ಲೇ ಇರ್ತಾರೆ. ಇನ್ನು ಸೈಂಟಿಸ್ಟ್ಗಳು ಅಲ್ಲಿ ಅಡಗಿರುವಂತಹ ಸತ್ಯವನ್ನು ಛೇದಿಸೋಕೆ ತಮ್ಮ ಪ್ರಯತ್ನದಲ್ಲಿ ತೊಡಗಿಕೊಳ್ತಾರೆ. ಈ ಸ್ಲೀಪಿಂಗ್ ಹಾಲೋಗೆ ಗುರಿಯಾದಂತಹ ಪ್ರಜೆಗಳನ್ನೆಲ್ಲ ಅವರು ಎನ್ಕ್ವೈರಿ ಮಾಡಿದರೆ ಅವರು ತಿಳಿಸಿದ್ದು ಏನಪ್ಪ ಅಂದರೆ, ಈ ಅಟ್ಯಾಕ್ ಬರೋದಕ್ಕಿಂತ ಸ್ವಲ್ಪ ದಿನಕ್ಕಿಂತ ಮುಂಚೆ ಅವರಿಗೆ ಲೈಟ್ ಆಗಿ ತಲೆ ತಿರುಗುತ್ತಿತ್ತಂತೆ, ಅನಂತರ ಕಾಲಿನ ಮೇಲೆ ತೂಕ ಜಾಸ್ತಿ ಆದಂತೆ ಅನಿಸುತ್ತಂತೆ, ಅನಂತರ ನಡೆಯೋಕ್ಕೂ ಸಹ ಈ ಕಾಲುಗಳು ಸಹಕರಿಸೋದಿಲ್ವಂತೆ, ನಂತರ ಪೂರ್ತಿಯಾಗಿ ಕತ್ತಲಾಗಿ ನಿದ್ರೆಗೆ ಜಾರುತ್ತಿದ್ದೇವೆ ಅಂತ ತಿಳಿಸ್ತಾರೆ. ಸೈಂಟಿಸ್ಟ್ಗಳು ಮೊದಲಿಗೆ ಈ ಪ್ರದೇಶದಲ್ಲಿ ಯೂಸ್ ಮಾಡುತ್ತಿದ್ದಂತಹ ನಕಲಿ ಔಷಧಿಗಳ ಉಪಯೋಗದಿಂದ ಹೀಗೆ ಆಗಿರ್ಬೋದು ಅನ್ಕೋತಾರೆ. ಆದರೆ ಮಕ್ಕಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಇದು ಕಂಡು ಬಂದಿದ್ದರಿಂದ ಕಾರಣ ಇದಲ್ಲ ಅಂತ ತಿಳ್ಕೋತಾರೆ. ಅನಂತರ ಎಲ್ಲ ಪೇಷೆಂಟ್ಗಳಿಗೂ ವೈರಲ್ ಮತ್ತು ಬ್ಯಾಕ್ಟೀರಿಯಾ ಟೆಸ್ಟ್ಗಳನ್ನು ಮಾಡ್ತಾರೆ, ಆದರೆ ನೋ ರಿಸಲ್ಟ್ಸ್. ನಂತರ ಅಲ್ಲಿನ ಕುಡಿಯುವ ನೀರು ಮತ್ತು ಭೂಗರ್ಭದ ನೀರನ್ನು ಸ್ಯಾಂಪಲ್ಸ್ ತಗೋತಾರೆ. ನಂತರ ಅಲ್ಲಿನ ಮಣ್ಣು ಗಿಡ ಎಲ್ಲವನ್ನ ಸಹ ವಿವಿಧ ರೀತಿಯಲ್ಲಿ 7,000 ಟೆಸ್ಟ್ಗಳನ್ನು ಮಾಡಿದರೂ ಸಹ ಕಾರಣ ತಿಳಿಯೋದಿಲ್ಲ. ಮತ್ತು ಈ ಗ್ರಾಮಕ್ಕೆ ಸಪ್ಲೈ ಮಾಡುತ್ತಿದ್ದಂತಹ ಅಂಡರ್ಗ್ರೌಂಡ್ ಗ್ಯಾಸ್ ಕನೆಕ್ಷನನ್ನು ಆಫ್ ಮಾಡ್ತಾರೆ, ಮೊಬೈಲ್ ಟವರ್ ಸಿಗ್ನಲ್ಗಳನ್ನು ಸಹ ಕಟ್ ಮಾಡ್ತಾರೆ, ಮತ್ತು ಈ ಗ್ರಾಮದ ರೇಡಿಯೇಷನ್ ಲೆವೆಲನ್ನು ಸಹ ಚೆಕ್ ಮಾಡ್ತಾರೆ. ಹೀಗೆ ಎಷ್ಟು ವಿಧಾನವಾಗಿ ಚೆಕ್ ಮಾಡಿದರೂ ಸಹ ಏನೂ ಪ್ರಯೋಜನ ಆಗೋದಿಲ್ಲ. ಇನ್ನು ಗ್ರಾಮದ ಸುತ್ತಮುತ್ತಲಿನ ಪ್ರದೇಶವನ್ನು ಗಮನಿಸಿದರೆ ನಂತರ ಅವರಿಗೆ ಸ್ವಲ್ಪ ದೂರದಲ್ಲಿ ಯುರೇನಿಯಂ ಮೈನಿಂಗ್ ಕಂಡುಬರುತ್ತೆ. ಅದರ ಮೇಲೆ ಡೌಟ್ ಬಂದು ಅಲ್ಲಿ ಟೆಸ್ಟ್ಗಳನ್ನು ಮಾಡಿದರೆ ಅವರಿಗೆ ತಿಳಿದು ಬಂದಿದ್ದು ಏನು ಅಂದರೆ, ಈ ಪ್ಲೇಸ್ನಿಂದ ಬರುವಂತಹ ಹೈಡ್ರೋಕಾರ್ಬನ್ ಗ್ಯಾಸ್ ಆಕ್ಸಿಜನ್ನೊಂದಿಗೆ ಬೆರೆತಿದ್ದರಿಂದ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿದೆ ಅಂತ ತಿಳಿಸ್ತಾರೆ. ಈ ಗಾಳಿಯನ್ನು ಅಲ್ಲಿನ ಪ್ರಜೆಗಳು ಯೂಸ್ ಮಾಡುತ್ತಿರುವುದರಿಂದ ಅಲ್ಲಿನ ಪ್ರಜೆಗಳು ಮೆಮೊರಿ ಲಾಸ್ಗೆ ಗುರಿಯಾಗುತ್ತಿದ್ದಾರೆ ಅಂತ ಹೇಳ್ತಾರೆ. ಆದ್ದರಿಂದ ಅವರು ನಿದ್ದೆ ಮಾಡಿದ ನಂತರ ಅವರಿಗೆ ಏನೂ ನೆನಪಿರೋದಿಲ್ಲ ಅಂತ ತಿಳಿಸ್ತಾರೆ. ಹಾಗೆ ಶರೀರಕ್ಕೆ ಬೇಕಿರುವಂತಹ ಆಕ್ಸಿಜನ್ ಸಿಗದೇ ಇರೋದ್ರಿಂದ ಕ್ರಮವಾಗಿ ಪ್ರಜೆಗಳು ಜ್ಞಾನ ತಪ್ಪಿ ಬೀಳ್ತಿದ್ದಾರೆ ಅಂತ ತಿಳಿಸ್ತಾರೆ. ಈ ಯುರೇನಿಯಂ ತಯಾರಿಕೆಯಲ್ಲಿ ಬಿಡುಗಡೆಯಾಗುವಂತಹ ವಿಷಾನಿಲದ ಪ್ರಭಾವ ಈ ಗ್ರಾಮದ ಗಾಳಿಯಲ್ಲಿ ಜಾಸ್ತಿ ಇರೋದ್ರಿಂದ ಈ ಪ್ರಜೆಗಳು ಜಾಸ್ತಿ ನಿದ್ದೆ ಮಾಡ್ತಿದ್ದಾರೆ ಅಂತ ರಿಸರ್ಚ್ ಟೀಮ್ ತಿಳಿಸ್ತಾರೆ. ಈ ರೀತಿ ಈ ಮಿಸ್ಟರಿ ಅನ್ನೋದು ಇಲ್ಲಿಗೆ ಭೇದಿಸುತ್ತೆ. ನಂತರ ಈ ಗಣಿಯನ್ನ ಸರ್ಕಾರ ತನ್ನ ಹತೋಟಿಗೆ ತೆಗೆದುಕೊಳ್ಳುತ್ತೆ. ಪ್ರಸ್ತುತ ಈ ಗ್ರಾಮದಲ್ಲಿ 120ಕ್ಕೂ ಹೆಚ್ಚು ಕುಟುಂಬಗಳು ಜೀವನವನ್ನ ಸಾಗಿಸ್ತಿದ್ದಾವೆ. ಆ ಗಣಿಯನ್ನ ಕ್ಲೋಸ್ ಮಾಡಿದ ನಂತರ ಮತ್ತೆ ಈ ಪ್ರಾಬ್ಲಮ್ ಅನ್ನೋದು ಇಲ್ಲಿ ಕಂಡು ಬಂದಿಲ್ಲ. ಸೊ ಈಗ ಇಲ್ಲಿನ ಜನ ಎಲ್ಲರ ರೀತಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಹೊಸ ಮಾಹಿತಿಗಳನ್ನು ತಿಳಿಸ್ಕೊಡೋದ್ರಲ್ಲಿ ಉಪಯುಕ್ತವಾಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಾಕು. ಇದೇ ರೀತಿಯ ಇನ್ನಷ್ಟು ನಾಲೆಜಬಲ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು.